ಕಳೆದ ವರ್ಷದ ಸೆಪ್ಟೆಂಬರ್ನಲ್ಲಿ ಕಾಂಗ್ರೆಸ್ಸು ದೇಶದ ಪ್ರಮುಖ ಟಿವಿ ಚಾನೆಲ್ಗಳ 14 ಮಂದಿ ಆ್ಯಂಕರ್ಗಳಿಗೆ ಬಹಿಷ್ಕಾರವನ್ನು ಹಾಕಿತ್ತು. ಅಂದರೆ ಅವರ ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಲಿ ನಾಯಕರಾಗಲಿ ಭಾಗವಹಿಸಲ್ಲ ಎನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡಿತ್ತು ದೇಶದ ಪ್ರಮುಖ 14 ಆ್ಯಂಕರ್ಗಳು, ವಿವಿಧ ಟಿವಿ ನ್ಯೂಸ್ ಚಾನೆಲ್ಗಳ ಆ್ಯಂಕರ್. ಇವತ್ತು ಕಾಂಗ್ರೆಸ್ ಮತ್ತೊಂದು ಪ್ರಮುಖವಾದಂತಹ ನಿರ್ಧಾರವನ್ನು ಕೈಗೊಂಡಿದೆ. ಅದೇನು ಅಂತ ಹೇಳಿದ್ರೆ, 2 ಪ್ರಮುಖ ಟಿವಿ ನ್ಯೂಸ್ ಚಾನೆಲ್ಗಳಿಗೆ ಕಾಂಗ್ರೆಸ್ ಬಹಿಷ್ಕಾರವನ್ನು ಹಾಕಿದೆ. ಒಂದು ನ್ಯೂಸ್ ಲೈವ್ ಮತ್ತು Time 8 ಅಂತೇಳಿ, ಈ 2 ನ್ಯೂಸ್ ಚಾನೆಲ್ಗಳಿಗೆ ಕಾಂಗ್ರೆಸ್ ಬಹಿಷ್ಕಾರವನ್ನು ಹಾಕಿರುವಂಥದ್ದು ಕಾಂಗ್ರೆಸ್ನ ಪತ್ರಿಕಾಗೋಷ್ಠಿ, ಕಾಂಗ್ರೆಸ್ ನಡೆಸುವಂತಹ ಕಾರ್ಯಕ್ರಮಗಳು, ಕಾಂಗ್ರೆಸ್ನ ಸಭೆ ಸಮಾರಂಭಗಳಿಗೆ ಈ 2 ಟಿವಿ ನ್ಯೂಸ್ ಚಾನೆಲ್ಗಳ ವರದಿಗಾರರು, ಕ್ಯಾಮರಾಮ್ಯಾನ್ ಅಥವಾ ಪ್ರತಿನಿಧಿಗಳು ಬರುವಂತಿಲ್ಲ. ಆ ಈವೆಂಟನ್ನು ಕವರ್ ಮಾಡಲಿಕ್ಕೆ ಅವರಿಗೆ ಅವಕಾಶಗಳಿಲ್ಲ. ನ್ಯೂಸ್ ಲೈವ್ ಮತ್ತು Time 8 ಜೊತೆಗೆ ಈ 2 ನ್ಯೂಸ್ ಚಾನೆಲ್ಗಳಲ್ಲಿ ಕಾಂಗ್ರೆಸ್ನ ವಕ್ತಾರರು ಡಿಬೇಟ್ಗಳಲ್ಲಾಗಲಿ ಅಥವಾ ಚರ್ಚೆಗಳಲ್ಲಾಗಲಿ ಭಾಗವಹಿಸುವಂತಿಲ್ಲ. ಕಾಂಗ್ರೆಸ್ನ ನಾಯಕರು ಈ 2 ನ್ಯೂಸ್ ಚಾನೆಲ್ಗಳಿಗೆ ಬೈಟನ್ನು, ಹೇಳಿಕೆಗಳನ್ನು ಕೊಡುವಂತಿಲ್ಲ. ಅವರ ಮೈಕ್ ಬಂದಾಗ ವೈಟ್ ಮಾಡಬೇಕು ಆದೇಶವನ್ನು ಕೊಟ್ಟಿದೆ ಅಸ್ಸಾಂನ 2 ಪ್ರಮುಖ ಟಿವಿ ನ್ಯೂಸ್ ಚಾನೆಲ್ಗಳು, ನ್ಯೂಸ್ ಲೈವ್ ಮತ್ತು Time 8. ಕಾರಣ ಏನು ಅಂತ ಹೇಳಿದ್ರೆ, ಈ 2 ಟಿವಿ ನ್ಯೂಸ್ ಚಾನೆಲ್ಗಳು, ಅಸ್ಸಾಂನ ಈ 2 ಟಿವಿ ನ್ಯೂಸ್ ಚಾನೆಲ್ಗಳು ಅಸ್ಸಾಂನಲ್ಲಿ ಸದ್ಯ ಆಡಳಿತದಲ್ಲಿರುವಂತಹ BJPಯ ಪರವಾಗಿಯೇ ವಕಾಲತ್ತನ್ನು ಮಾಡಿ ಪ್ರಮುಖ ಪ್ರತಿಪಕ್ಷವಾಗಿರುವಂತಹ ಕಾಂಗ್ರೆಸ್ನ ವಿರುದ್ಧ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವುದರ ಮುಖಾಂತರ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡ್ತಾ ಇದೆ. ಕಾಂಗ್ರೆಸ್ನ ವಿರುದ್ಧ BJPಗೆ ಪರವಾಗಿ ಕಪೋಲ ಕಲ್ಪಿತ ಸುಳ್ಳು ಪ್ರಪಗಂಡ ನ್ಯೂಸ್ಗಳನ್ನು ಈ 2 ಚಾನೆಲ್ಗಳು ಪ್ರಸಾರ ಮಾಡ್ತಿವೆ ಎನ್ನುವಂತಹ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಅಸ್ಸಾಂನ ಕಾಂಗ್ರೆಸ್ ಘಟಕ ಹೈಕಮಾಂಡ್ಗೆ ಮನವಿ ಮಾಡಿತ್ತು, ಇವರಿಬ್ಬರಿಗೆ ಈ 2 ಚಾನೆಲ್ಗಳ ಮೇಲೆ ನಾವು ಬಹಿಷ್ಕಾರ ಹಾಕಬೇಕು ಅಂತೇಳಿ. ಸೊ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರವನ್ನು ಕೈಗೊಂಡಿದೆ. ಬಿಗ್ ಡೆವಲಪ್ಮೆಂಟ್, ಅಸ್ಸಾಂನ ಮಟ್ಟಿಗೆ ಬಿಗ್ ಡೆವಲಪ್ಮೆಂಟ್. ಕಾರಣ ಏನು ಅಂತ ಹೇಳಿದ್ರೆ, ಟಿವಿ ಚಾನೆಲ್ಗಳು ಯಾರ ಪರವಾಗಿದ್ದಾವೆ, ಯಾರು ಯಾರ ಪರ ಸುಳ್ಳು ಸುದ್ದಿಗಳನ್ನು, ಕಪೋಲ ಕಲ್ಪಿತ ಸುದ್ದಿಗಳನ್ನು, ಪ್ರಪಗೊಂಡ ನ್ಯೂಸ್ಗಳನ್ನು ಏರ್ ಮಾಡ್ತವೆ ಎನ್ನುವಂಥದ್ದು ಜನಕ್ಕೆ ಗೊತ್ತಾಗ್ಬಿಡುತ್ತೆ. ಸೊ ಕಾಂಗ್ರೆಸ್ನ ಮತ್ತೊಂದು ನಿರ್ಧಾರ, TV ಆ್ಯಂಕರ್ಗಳಿಗೆ ಬಹಿಷ್ಕಾರ ಹಾಕಿದ ಬಳಿಕ.